नमस्कार कन्नड न्यूज नेटवर्क के स्वागत नानु अंजलि कित्तूर इदीगा हेडलाइंस ಜಿಲ್ಲೆ ಬೆಳಗಾವಿಯಲ್ಲೂ ಮುಂದುವರೆದ ವರ್ಷಧಾರೆ ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಸೇತುವೆಗಳು ಜಲಾವೃತ ಬೆಳಗಾವಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ನಾಲ್ಕು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಡಿಸಿ ನಿತೇಶ್ ಪಾಟೀಲ್ ಹೇಳಿಕೆ ಬದಲಾದ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆ ಬೀಮ್ಸ್ನಲ್ಲಿ ಮಕ್ಕಳ ಹೈಟೆಕ್ ವಾರ್ಡ್ ಉದ್ಘಾಟನೆ ಖಾಸಗಿ ಆಸ್ಪತ್ರೆ ಮೀರಿಸುವಂತೆ ಹೈಟೆಕ್ ಸ್ಪರ್ಶ ಪಡೆದ ಮಕ್ಕಳ ವಾರ್ಡ್ ಐಸಿಯು ವಾರ್ಡ್ನಲ್ಲಿ ಮಕ್ಕಳನ್ನು ಆಕರ್ಷಿಸುವಂತೆ ಗೋಡೆಗಳಿಗೆ ಚಿತ್ರ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದ್ದು ಗಡಿ ಜಿಲ್ಲೆ ಬೆಳಗಾವಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದ್ದು ಇತ್ತ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿಯೂ ವರ್ಷಧಾರೆ ಮುಂದುವರೆದಿದೆ ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಯಡೂರ್ ಕಲ್ಲೋಳ್ ಮಲ್ಲಿಕ್ವಾಡ್ ದತ್ವಾಡ್ ಕಾರದ್ಗಾ ಭೋಜ್ ಸೇತುವೆಗಳು ಜಲಾವೃತವಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೇಶ್ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿ ನಿತೇಶ್ ಪಾಟೀಲ್ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ವರುಣರಾಯನ ಆರ್ಭಟ ಮುಂದುವರೆದಿದೆ ಮಹಾಮಳೆಯಿಂದ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಕೃಷ್ಣಾ ನದಿಗೆ 70,000 ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಅಷ್ಟೇ ಪ್ರಮಾಣದ ನೀರನ್ನು ಹಿಪ್ಪರ್ಗಿ ಬ್ಯಾರೇಜ್ನಿಂದ ಹೊರಬಿಡಲಾಗುತ್ತಿದೆ ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಯಡೂರ್ ಕಲ್ಲೋಳ್ ಮಲ್ಲಿಕ್ವಾಡ್ ದತ್ವಾಡ್ ಕಾರದ್ಗಾ ಭೋಜ್ ಸೇತುವೆಗಳು ಜಲಾವೃತವಾಗಿವೆ ಪರ್ಯಾಯ ಮಾರ್ಗಗಳ ಮೂಲಕ ಜನರ ಸಂಚಾರ ಮುಂದುವರೆದಿದೆ ಇತ್ತ ಘಟಪ್ರಭಾ ಮಲಪ್ರಭಾ ನದಿಗಳ ಒಳಹರಿವು ಕೂಡ ಹೆಚ್ಚಳವಾಗಿದೆ ಇನ್ನು 3-4 ದಿನ ಹೀಗೆ ಮಳೆ ಮುಂದುವರಿಯಲಿದ್ದು ನದಿ ಪಾತ್ರದ ಜನರಲ್ಲಿ ಅಲರ್ಟ್ ಆಗಿರಲು ಸೂಚಿಸಲಾಗಿದೆ ಎಂದರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಮಳೆ ಆಗ್ತಾ ಇದೆ ಮತ್ತೆ ಇನ್ನು ನೆಕ್ಸ್ಟ್ 3-4 ದಿನ ನಮ್ಮ ಬೆಳಗಾವಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಇದೆ ಸೋ ಇವತ್ತು ಬೆಳಗಾವಿ ಜಿಲ್ಲೆಗೆ ಸುಮಾರು 69,000 ಕ್ಯೂಸೆಕ್ ನಷ್ಟು ನೀರು ಬರ್ತಾ ಇದೆ ಸೋ ನಾವು ಕೂಡ 69,000 ಕ್ಯೂಸೆಕ್ ಹಾಗೆ ಹೊರಗಡೆ ಬಿಡ್ತಾ ಇದ್ದೇವೆ ಅದು ಆಲ್ಮಟ್ಟಿ ಜಲಾಶಯಕ್ಕೆ ಹೋಗ್ತಾ ಇದೆ ಬಟ್ ಆದರೆ ಇನ್ನು ಕೊಯ್ನಾ ಡ್ಯಾಮ್ ಅಲ್ಲಿ ಬರಿ 22% ಮಾತ್ರ ಸ್ಟೋರೇಜ್ ಆಗಿದೆ ಸೋ ಅದಕ್ಕೆ ಯಾವುದು ಕೊಯ್ನಾ ಡ್ಯಾಮ್ ಇಂದ ಅಥವಾ ಮಹಾರಾಷ್ಟ್ರದ ಯಾವುದೇ ಒಂದು ಡ್ಯಾಮ್ ನಿಂದ ಯಾರು ನೀರು ಬಿಡ್ತಾ ಇಲ್ಲ ಇದು ಬರೀ ಮಳೆ ಎಷ್ಟು ನೀರಾಗಿದೆ ಆ ನೀರು ಮಾತ್ರ ಇರೋದು ಸೊ ಇದು ಏನು ಈಗ ಅಪಾಯದ ಮಟ್ಟ ಯಾವುದೂ ಇಲ್ಲ 22%ಯಿಂದ ಡ್ಯಾಮಿಂದನೂ ನೀರು ಅವರು ಬಿಡ್ತಾ ಇಲ್ಲ ನಮ್ಮ ಡ್ಯಾಮಲ್ಲಿ ಕೂಡ ಘಟಪ್ರಭಾದಲ್ಲಿ ಈಗ ಬರೀ 17.5% ಮಾತ್ರ ಏನು ಹಿಡಕಲ್ ಡ್ಯಾಮಲ್ಲಿ ಇದೆ ಸೊ ಇನ್ನೂ ಸಾಕಷ್ಟು ಕೆಪಾಸಿಟಿ ಇದೆ ಮತ್ತು ಮಲಪ್ರಭಾದ ನವಿಲು ತೀರ್ಥ ಡ್ಯಾಮಲ್ಲಿ ಕೂಡ ಬರೀ 34% ಮಾತ್ರ ಕೆಪಾಸಿಟಿ ಈಗ ಸ್ಟೋರೇಜ್ ಆಗಿದೆ ಸೊ ಎಷ್ಟೇ ನೀರು ಬಂದರೂ ಕೂಡ ಒಳಹರಿವು ಆದರೂ ಕೂಡ ನಮಗೆ ಇನ್ನೂ ಸ್ಟೋರೇಜ್ ಕೆಪಾಸಿಟಿ ಏನಿದೆ ಮಾಡ್ಕೋತಾ ಇದೆ ಮಾರ್ಕಂಡೇಯ ಡ್ಯಾಮದು ಕೂಡ ಒಂದೇ 36% ಇದೆ ಸೊ ಸದ್ಯದ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಎಷ್ಟೇ ತುಂಬ ದಿನಗಳವರೆಗೂ ಬಂತು ಅಂದರೆ ಡ್ಯಾಮಿಂದ ನೀರು ಬಿಟ್ಟರೆ ಆವಾಗ ಸಮಸ್ಯೆ ಆಗುತ್ತೆ ಬಟ್ ನಾವು ಈಗ ಎಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದ್ದು ಮತ್ತು ಕರ್ನಾಟಕದ್ದು ನಾವು ಟಚ್ಚಲ್ಲಿದ್ದೇವೆ ಪ್ರತಿದಿನ ಅವರ ಲೆವೆಲ್ಸು ಕೂಡ ನಾವು ಚೆಕ್ ಮಾಡ್ತಾ ಇದ್ದೇವೆ ನಮ್ಮ ಲೆವೆಲ್ಸು ಕೂಡ ಅವರಿಗೆ ಕೊಡ್ತಾ ಇದ್ದೇವೆ ಸೊ ಇವತ್ತಿಗೆ ಏನು ಸಮಸ್ಯೆ ಇಲ್ಲ ನಮ್ಮದು ಯಾವುದು ಬರೀ ಒಂದು 37 ಮನೆಗಳು ಒಂದು ಭಾಗಶಃ ಹಾನಿಯಾಗಿದೆ ಒಂದು ಖಾನಾಪುರದಲ್ಲಿ ಒಂದು ಶಾಲೆ ಒಂದು ಡ್ಯಾಮೇಜ್ ಆಗಿದೆ ಸೊ ಅದು ಬಿಟ್ಟರೆ ಬೇರೆ ಅಷ್ಟು ಏನು ಸಮಸ್ಯೆ ಆಗಿದೆ ಒಂದು 2 ಹೆಕ್ಟರ್ ಮಾತ್ರ ಇದನ್ನು ಒಂದು ಬನಾನಾ ಮತ್ತು ಬಿಂಡಿ ಬೆಂಡೆಕಾಯಿ ಇದು ಲಾಸ್ ಆಗಿದೆ ಸೊ ಅದು ಬಿಟ್ಟರೆ ಬೇರೆದು ಏನು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಇಲ್ಲ ನಾವು ಎಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಅಲರ್ಟ್ ಆಗಿರೋದಕ್ಕೆ ಹೇಳಿದ್ದಾರೆ ನಾವು ಕೂಡ ಎಲ್ಲ ನೋಡಲ್ ಅಧಿಕಾರಿಗಳಿಗೆ ಅಲರ್ಟ್ ಆಗಿ ಇರೋದಕ್ಕೆ ನಾವು ಅದನ್ನು ಹೇಳಿದ್ದೇವೆ ಈಗಾಗಲೇ ಒಂದು NDRF ತಂಡ ನಮ್ಮಲ್ಲಿ ಇದೆ SDRF ತಂಡನೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ NDRF ತಂಡನೂ ನಮ್ಮಲ್ಲಿ ಇದೆ ಸೊ ಹೋದ ವರ್ಷ ಇದೇ ದಿನಾಂಕದಂತೂ ಎಷ್ಟು ಇತ್ತು ಅದರ ಅರ್ಧ ಲೆವೆಲ್ ಆಲ್ಮೋಸ್ಟ್ 50% ನಮ್ಮ ಎಲ್ಲ ಡ್ಯಾಮ್ ಸ್ಟೋರೇಜಸ್ಸು ಇದೆ ಸೊ ಅದಕ್ಕೆ ಈ ಒಂದು ಇದನ್ನು ಟೈಮಲ್ಲಿ ಏನೂ ಸಮಸ್ಯೆ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಇದಕ್ಕಿಂತ ಜಾಸ್ತಿ ಮಳೆ ಇನ್ನೂ ತುಂಬ ದಿನ ಬಂತಂದರೆ ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ಎಲ್ಲ NDRF ಟೀಮು SDRF ಟೀಮು ಎಲ್ಲರೂ ಅಲರ್ಟಲ್ಲಿ ಇದ್ದಾರೆ ಇನ್ನು ಮಳೆಯಿಂದಾದ ಹಾನಿ ಕುರಿತಂತೆ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆಯಲ್ಲಿ 37 ಮನೆಗಳು ಭಾಗಾಂಶ ಹಾನಿಯಾಗಿವೆ ಖಾನಾಪುರ ತಾಲೂಕಿನಲ್ಲಿ ಒಂದು ಶಾಲೆಗೆ ಹಾನಿಯಾಗಿದೆ
2 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆಹಣ್ಣು ತರಕಾರಿ ಬೆಳೆ ನಾಶವಾಗಿದೆ. ಸಿಎಂ ಸಹ ಎಲ್ಲರಿಗೂ ಅಲರ್ಟ್ ಆಗಿರಲು ಹೇಳಿದ್ದಾರೆ. ಈಗಾಗಲೇ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ನಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಬಹಳ ದಿನ ಬಂದ್ರೆ ಸಮಸ್ಯೆ ಆಗುತ್ತೆ. ಹೋದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 50ರಷ್ಟು ಡ್ಯಾಮ್ ಸ್ಟೋರೇಜ್ ಇತ್ತ ತಹಶೀಲ್ದಾರ್ ಅಕೌಂಟ್ಗಳಲ್ಲಿ ಹಣ ಇದ್ದು ತುರ್ತು ಪರಿಹಾರಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಎಂದು ಡಿಸಿ ನಿತೇಶ್ ಪಾಟೀಲ್ ತಿಳಿಸಿದ್ದಾರೆ. ಮಹಾದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಆಷಾಢಿ ಏಕಾದಶಿ ನಿಮಿತ್ತ ಬೆಳಗಾವಿಯ ರಂಗೋಲಿ ಕಲಾವಿದ ಅಜಿತ್ ಅವರೋಡ್ಕರ್ ವಿಠಲನ ಮತ್ತು ವಾರ್ಕರಿ ಭಕ್ತನ ರಂಗೋಲಿಯನ್ನು ಬಿಡಿಸಿದ್ದಾರೆ. ಏಕಾದಶಿಯಂದು ಶ್ರೀ ವಿಠಲನ ದರ್ಶನಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಡರಪುರಕ್ಕೆ ಹೋಗುತ್ತಾರೆ. ಪಂಡರಪುರದ ವಾರ್ಕರಿ ಮತ್ತು ಶ್ರೀ ವಿಠಲನ ಆಕರ್ಷಕ ಚಿತ್ರವನ್ನು ಬೆಳಗಾವಿಯ ರಂಗೋಲಿ ಕಲಾವಿದ ಅಜಿತ್ ಔರ್ವಾಡ್ಕರ್ ಬಿಡಿಸಿದ್ದಾರೆ. ಹೌದು, ಈಗ ಪಂಡರಪುರನಾಥ ಭಕ್ತರು ದೇಶ ವಿದೇಶದಲ್ಲಿದ್ದಾರೆ. ಆಷಾಢಿ ಮತ್ತು ವೈಕುಂಠ ಏಕಾದಶಿಯಂದು ಭಕ್ತರು ಉಪವಾಸ ಆಚರಿಸುತ್ತಾರೆ. ಲಕ್ಷಾಂತರ ಜನರು ವಿಠಲನ ದರ್ಶನಕ್ಕೆ ಪಂಡರಪುರಕ್ಕೆ ಬರುತ್ತಾರೆ. ಕಳೆದ 2 ವರ್ಷದಿಂದ ಕೊರೋನಾ ಹಿನ್ನೆಲೆ ಪಂಡರಪುರದ ವಾರಿಯನ್ನು ನಿರ್ಬಂಧಿಸಲಾಗಿತ್ತು. ಆದರೆ ಈ ಬಾರಿ ಕೊರೋನಾ ಕಡಿಮೆ ಆಗಿದೆ. ಆದ್ದರಿಂದ ಬೆಳಗಾವಿಯ ರಂಗೋಲಿ ಕಲಾವಿದ ಅಜಿತ್ ಔರ್ವಾಡ್ಕರ್ 2x3 ಅಡಿಯ ಕಲಾಕೃತಿಯನ್ನು ಅವರು ಸಾಕಾರಗೊಳಿಸಿದ್ದಾರೆ. ಒಂದೆಡೆ ವಿಠಲನ ಮೂರ್ತಿ, ಇನ್ನೊಂದೆಡೆ ವೀಣೆಯನ್ನು ಹಿಡಿದುಕೊಂಡ ಭಕ್ತನನ್ನು ರಂಗೋಲಿ ಮೂಲಕ ಬಿಡಿಸಲಾಗಿದೆ. ಈ ರಂಗೋಲಿ ಕಲಾಕೃತಿಯನ್ನು ತಯಾರಿಸಲು ಅಜಿತ್ ಔರ್ವಾಡ್ಕರ್ ಅವರಿಗೆ 11 ಗಂಟೆಗಳ ಕಾಲ ಶ್ರಮ ವಹಿಸಬೇಕಾಗಿದೆ. ಬೆಳಗಾವಿ ವಡಗಾವನ ಜ್ಯೋತಿ ಫೋಟೋ ಸ್ಟುಡಿಯೋದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ ಸಾರ್ವಜನಿಕರ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮಹಾದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. अरे बाप रे, पहा तर किती ही गर्दी. पोतदार ज्वेलर्स से पण कमाल आहे ना. का असू नये, 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ನಂತರ ಮತ್ತೆ ಸ್ವಾಗತ. ಶುಕ್ರವಾರ ಬೀಮ್ಸ್ನ ಹೈಟೆಕ್ ವಾರ್ಡ್ ಅನ್ನು ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ ಅವರ ಹಸ್ತದಿಂದ ಉದ್ಘಾಟಿಸಲಾಯಿತು. ಬೀಮ್ಸ್ ಆಸ್ಪತ್ರೆ ಎಂದರೆ ಭ್ರಷ್ಟಾಚಾರ, ಅಸ್ವಚ್ಛತೆ, ಅಸಮರ್ಪಕ ಚಿಕಿತ್ಸೆಯಿಂದಲೇ ಇಡೀ ರಾಜ್ಯಾದ್ಯಂತ ಕುಖ್ಯಾತಿ ಪಡೆದುಕೊಂಡಿತ್ತು. ಕೋವಿಡ್ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಕಂಡು ಅಂದಿನ ಡಿಸಿಎಂ ಆಗಿದ್ದ ಲಕ್ಷ್ಮಣ್ ಸವದಿ ಅವರು ಸಭೆಯಲ್ಲಿಯೇ ಬೀಮ್ಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಈ ಬಗ್ಗೆ ಅಂದಿನ ಸಿಎಂ ಯಡಿಯೂರಪ್ಪ ಅವರ ಗಮನಕ್ಕೂ ತರಲಾಗಿತ್ತು. ಅಲ್ಲದೆ ಸ್ವಂತ ಬೀಮ್ಸ್ ಆಸ್ಪತ್ರೆಗೆ ಬಿಎಸ್ವೈ ಭೇಟಿಯಾಗಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಜೊತೆಗೆ ಬೀಮ್ಸ್ ಆಸ್ಪತ್ರೆಗೆ ಪ್ರಾದೇಶಿಕ ಆಯುಕ್ತ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದರು. ಅಂದಿನಿಂದ ಬೀಮ್ಸ್ ಆಸ್ಪತ್ರೆ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಜಿಲ್ಲಾಸ್ಪತ್ರೆಗೆ ಬರುವ ಗರ್ಭಿಣಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ವಿವಿಧ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಸಮಗ್ರ ಅಭಿವೃದ್ಧಿ ಕೈಗೊಂಡಿದೆ. ಇದೀಗ ಆಸ್ಪತ್ರೆಯಲ್ಲಿ ಮಕ್ಕಳ ವಾರ್ಡ್ ಹೈಟೆಕ್ ಸ್ಪರ್ಶ ಪಡೆದುಕೊಂಡು ಖಾಸಗಿ ಆಸ್ಪತ್ರೆಗಳನ್ನು ಮೀರಿಸುವಂತಿದೆ. ಶುಕ್ರವಾರ ಈ ಹೈಟೆಕ್ ವಾರ್ಡ್ಗಳನ್ನು ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ ಅವರು ಉದ್ಘಾಟಿಸಿದರು. ಮಕ್ಕಳಿಗೆ ಆಸ್ಪತ್ರೆ ಎಂದರೆ ಭಯದ ವಾತಾವರಣ ಮೂಡಿರುವುದು ಸರ್ವೇ ಸಾಮಾನ್ಯ. ಆದ್ದರಿಂದ ಮಕ್ಕಳಲ್ಲಿ ಆಸ್ಪತ್ರೆಯಲ್ಲಿದ್ದರೂ ಮನೆಯಲ್ಲಿಯೇ ಇರುವ ರೀತಿಯೇ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ
ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ. ಅಲ್ಲದೆ ನುರಿತ ಮಕ್ಕಳ ತಜ್ಞರು ವೈದ್ಯರನ್ನು ನಿಯೋಜನೆ ಮಾಡಲಾಗಿದೆ. ದಿನದ 24 ಗಂಟೆಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲಾಗಿದೆ. ತುರ್ತು ಚಿಕಿತ್ಸೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಹೈಟೆಕ್ ವಾರ್ಡ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಬೆನ್ಕೆ ಅವರು, ನಮ್ಮ ಬಿಮ್ಸ್ ಆಸ್ಪತ್ರೆ ಇಡೀ ದೇಶದಲ್ಲೇ 12ನೇ ಸ್ಥಾನ ಮತ್ತು ಕರ್ನಾಟಕದಲ್ಲಿಯೇ ಮೊದಲ ಸ್ಥಾನ ಪಡೆದುಕೊಂಡಿರುವುದು ನಮಗೆ ಹರ್ಷ ತಂದಿದೆ. ಬಿಮ್ಸ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಅಮ್ಲನ್ ಆದಿತ್ಯ ವಿಶ್ವಾಸ್, ನಿರ್ದೇಶಕ ಡಾಕ್ಟರ್ ಆರ್ಜಿ ವಿವೇಕಿ, ಆಸ್ಪತ್ರೆಯ ಎಲ್ಲ ವೈದ್ಯರು, ನರ್ಸ್ಗಳು ಹಾಗೂ ಸಿಬ್ಬಂದಿಗಳೇ ಕಾರಣ. ಹೀಗಾಗಿ ಇವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ನನ್ನ ಕ್ಷೇತ್ರದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರನೇ ಬರುವುದು ತಮ್ಮೆಲ್ಲರೂ ಗೊತ್ತಿರೋ ಸಂಗತಿ. ಕಳೆದ ಒಂದು ವರ್ಷ ಹಿಂದಿನ ಪರಿಸ್ಥಿತಿ ಮತ್ತು ಇವತ್ತು ಪರಿಸ್ಥಿತಿ ಬಹಳಷ್ಟು ವ್ಯತ್ಯಾಸದ. ಡ್ರಾಸ್ಟಿಕ್ ಚೇಂಜಸ್ ಆದಮೇಲೆ ತಾವು ಇವತ್ತು ಪೇಪರ್ನಲ್ಲಿ ಓದಿರಬೇಕು. ಬೆಳಗಾವಿ ಆಸ್ಪತ್ರೆ ದೇಶದಲ್ಲಿ 12ನೇ ನಂಬರ್ನಲ್ಲಿ ಬಂದು ಹೆಮ್ಮೆ ಆದ ಕೆಲಸವನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆದವರು ರೀಜನಲ್ ಕಮಿಷನರ್ ವಿಶ್ವಾಸ್ ಅವರು, ಡೈರೆಕ್ಟರ್ ಆದ ವಿವೇಕ್ ಅವರು, ಆಸ್ಪತ್ರೆ ಎಲ್ಲ ಡಾಕ್ಟರ್ಸ್ರು, ನರ್ಸು ಮತ್ತು ಸ್ಟಾಫ್, ಈ ಇಡೀ ದೇಶದಲ್ಲಿ 12ನೇ ಬರಲಿಕ್ಕೆ ಇವರೆಲ್ಲರೂ ಕಾರಣವಂತೂ ನಾ ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ಎಲ್ಲರಿಗೂ ನಾ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀವಿ. ವಿಶೇಷವಾಗಿ ಇವತ್ತು ಪೆಡಾಟ್ರಿಕ್ ವಾರ್ಡ್ ಅಂದ್ರೆ ನೀವು ನೋಡಿರಿ, ನೀವು ನನ್ನ ಅನಿಸಿದ ಪ್ರಕಾರ ಎಲ್ಲೇ ನೀವು ಇಂಥ ಪೆಡಾಟ್ರಿಕ್ ವಾರ್ಡ್ ನೋಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆ ಜೊತೆ ಕ್ರಶ್ ಅಂತೂ ಈ ಬಿಮ್ಸ್ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಡಾಕ್ಟರ್ಸು ಮತ್ತು ಎಲ್ಲರೂ ಕೆಲಸ ಮಾಡ್ತಾರೋ ಅವ್ರ ಮಕ್ಕಳ ಸಲುವಾಗಿ ಸಿಟ್ಟಿಂಗ್ ಶಿಶು ವಿಹಾರ ಅಂತ ಅವ್ರ ಮಕ್ಕಳಲ್ಲಿ ಇಡಬೇಕು. ಅವ್ರ ವ್ಯವಸ್ಥೆಯನ್ನು ಬಿಮ್ಸ್ನಲ್ಲಿ ಮಾಡ್ತಾರೋ ಅವ್ರು ಅವ್ರಿಗೆ ಕೆಲಸ ಮಾಡಬೇಕು. ಅದನ್ನು ಉದ್ಘಾಟನೆ ಮಾಡಿದ್ವಿ, ಪೆಡಾಟ್ರಿ ವಾರ್ಡನ್ನು ಉದ್ಘಾಟನೆ ಮಾಡಿದ್ದೀವಿ. ಹೀಗಾಗಿ ಒಟ್ಟಾರಾಗಿ ಇವತ್ತು ಭಾಳ ಹೆಮ್ಮೆಯಿಂದ ಹೇಳಬೇಕಂದ್ರೆ ಇಡೀ ದೇಶದಲ್ಲಿ ನಾವು 12 ನಂಬರ್ ಅದೀವಿ ಮತ್ತು ಕರ್ನಾಟಕದಲ್ಲಿ ನಂಬರ್ 1 ಈಗ ಸದ್ಯ. ಹೀಗಾಗಿ ಇಡೀ ಸ್ಟಾಫು, ರೀಜನಲ್ ಕಮಿಷನರ್ ಮತ್ತು ಈ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಬಿಮ್ಸ್ ವಿಶ್ವಾಸ್ ಸಾಹೇಬರು ಇರಲಿ, ಡೈರೆಕ್ಟರ್ ಆದ ವಿವೇಕ ಸಾಹೇಬರು ಇರಲಿ, ಅಥವಾ ಇತರ ಎಲ್ಲ ಡಾಕ್ಟರ್ಸ್ಗಳು, ಸ್ಟಾಫು, ನರ್ಸಸ್ಸು, ಡಿ ವರ್ಕ್ ಕೆಲಸ ಮಾಡಿ. ಒಟ್ಟಿನಲ್ಲಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ನಿಜಕ್ಕೂ ಅಚ್ಚರಿ ರೀತಿಯಲ್ಲಿ ಬದಲಾವಣೆ ಕಾಣುತ್ತಿದ್ದು, ಸುಮ್ಮನೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡಿದು ಹಣವನ್ನೆಲ್ಲ ಅಲ್ಯಾಕೆ ಖರ್ಚು ಮಾಡುತ್ತೀರಿ? ಯಾವುದೇ ರೋಗ ರುಜಿನಿಗಳು ಕಂಡು ಬಂದರೂ ಬಿಮ್ಸ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿ ಎಂಬುದು ನಮ್ಮ ಆಶಯವಾಗಿದೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ನಗರದ ಆರ್ಪಿಡಿಯಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆಯ ಪಕ್ಕದಲ್ಲಿರುವ ಗುಂಡಿಯಲ್ಲಿ ನೀರು ಸಂಗ್ರಹವಾಗಿದ್ದು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ನಗರದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು, ಆರ್ಪಿಡಿ ವೃತ್ತದ ಬಳಿ ಮಳೆ ನೀರು ರಸ್ತೆಯ ಪಕ್ಕದಲ್ಲಿರುವ ಗುಂಡಿಗೆ ಹರಿದು ಸಾರ್ವಜನಿಕರು, ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ರಕ್ಕಸ ಮಳೆಗೆ ನಗರದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಳಗಾವಿ ನಗರದ ರಸ್ತೆಗಳ ಮೇಲೆ ನೀರು ನಿಂತು ಅವಾಂತರ ಸೃಷ್ಟಿಸಿದೆ. ಇದರ ನಡುವೆ ಆರ್ಪಿಡಿ ವೃತ್ತದ ಬಳಿ ಇರುವ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಹಾಗೆ ಉಳಿದುಕೊಂಡಿರುವ ಮಳಿಗೆಯ ಪಕ್ಕದಲ್ಲಿ ಗುಂಡಿ ಬಿದ್ದು ಅದರಲ್ಲಿ ನೀರು ಜಮಾಗೊಂಡಿರುವುದರಿಂದ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ನಡೆದುಕೊಂಡು ಹೋಗಲು ಹರಸಾಹಸ ಪಡುತ್ತಿದ್ದಾರೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. ಆರಾಧನಾ, ಮಾರುತಿ ಗಲ್ಲಿ, ಬೆಳಗಾವ್. ವಸ್ತ್ರಂ ಕ ಸಂಗಂ ಸುಂದರ ಸರೋನ ಮನ ಭಾಯಿ ಆರಾಧನಾ. ರಂಗೋಲಿ ಕೆ ಸಪ್ತ ರಂಗೋ ಮೇ ಖುಷಿಯೋ ಕೆ ದೀಪ ಚಮಕಾಯೆ.
आराधना के साथ अपनी दिवाली मनाएं। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी-शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। विरामद नंतर मत्ते स्वागत। ಖಾನಾಪುರ ಮರಾಠಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಶಿಕ್ಷಕ ಎನ್ಜಿ ಸುತಾರ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಖಾನಾಪುರದ ಚಿರುಮುರ್ಕರ್ ಗಲ್ಲಿಯ ಮರಾಠಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಶಿಕ್ಷಕ ಎನ್ಜೆ ಸುತಾರ್ ಅವರು 36 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಆದ್ದರಿಂದ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕ ಸಂಯೋಜಕ ಕ್ರಾಂತಿ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷ ಪರಶುರಾಮ್ ಗುರವ್, ಉಪಾಧ್ಯಕ್ಷ ಶೀತಲ್ ಗುರವ್, ಸದಸ್ಯ ಜ್ಯೋತಿಬಾ ಗುರವ್, ಶಿವಾಜಿ ಗೋಂದಳಿ, ಸಂಜು ಕದಂ, ಸದಸ್ಯೆ ಮಲಪ್ರಭಾ ಗುರವ್, ಸಂಗೀತಾ ಕದಂ, ಸುಜಾತಾ ಕದಂ ಹಾಗೂ ಇತರೆ ಸದಸ್ಯರು ಹಾಗೂ ಸತ್ಕಾರ್ ಮೂರ್ತಿ ನಿವೃತ್ತ ಶಿಕ್ಷಕ ಎನ್ಜೆ ಸುತ್ತಾರ್ ಹಾಗೂ ಸಿಆರ್ಪಿ ವೀಣಾ ಸುತಾರ್, ಶಿಕ್ಷಕಿ ಆರ್ಎನ್ ಪತ್ತಾರ್, ಡಿಬಿ ಮೋರೆ, ಜೆಪಿ ಪಾಟೀಲ್, ಜೆಬಿ ಕುಂಬಾರ್, ಎಂವೈ ಅಷ್ಟೇಕರ್, ಕೆಎನ್ ಪಿಂಗಟ್, ರೇಣುಕಾ ಲೋಹಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಾಲಕಿಯರ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಟಿಬಿ ಮೋರೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಉಪಸ್ಥಿತರಿದ್ದ ಅತಿಥಿಗಳಿಂದ ದೀಪಾಲಂಕಾರ ಹಾಗೂ ಸರಸ್ವತಿ ಛಾಯಾಚಿತ್ರ ಪೂಜೆ ನೆರವೇರಿಸಲಾಯಿತು. ನಿವೃತ್ತ ಶಿಕ್ಷಕ ಸತ್ಕಾರ್ ಮೂರ್ತಿ ಅವರು ಎನ್ಜೆ ಸುತಾರ್ ಹಾಗೂ ಅವರ ಪತ್ನಿಯನ್ನು ಶಾಲು ಹೊದಿಸಿ ತೆಂಗಿನಕಾಯಿ ಹೂಮಾಲಾರ್ಪಣೆ ಮಾಡಿ ಗೌರವಿಸಿದರು. ಅಧ್ಯಾಪಕರು ಹಾಗೂ ಎಸ್ಡಿಎಂಸಿ ಹಾಗೂ ವಿವಿಧ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಸ್ನೇಹಿತರ ಪರವಾಗಿ ಭವ್ಯ ಸ್ವಾಗತ ನೀಡಲಾಯಿತು. ಈ ವೇಳೆ ಶಿಕ್ಷಕರು, ವಿದ್ಯಾರ್ಥಿಗಳು ಮುಂತಾದವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಟಿಬಿ ಮೋರೆ ನಿರ್ವಹಿಸಿದರು. ಆದ್ದರಿಂದ ಧನ್ಯವಾದಗಳನ್ನು. ಕಾರ್ಯಕ್ರಮವನ್ನು ಟಿಬಿ ಮೋರೆ ನಿರ್ವಹಿಸಿದರು. ಎಂಸಿ ವಾಲಿ ಧನ್ಯವಾದ ವ್ಯಕ್ತರು. ಸುಹಾಸ್ ಪಾಟೀಲ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಮುಂದುವರೆದ ವರ್ಷಧಾರೆ. ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಸೇತುವೆಗಳು ಜಲಾವೃತ. ಬೆಳಗಾವಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ. 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ, ಡಿಸಿ ನಿತೇಶ್ ಪಾಟೀಲ್ ಹೇಳಿಕೆ. ಬದಲಾದ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆ. ಬೀಮ್ಸ್ನಲ್ಲಿ ಮಕ್ಕಳ ಹೈಟೆಕ್ ವಾರ್ಡ್ ಉದ್ಘಾಟನೆ. ಖಾಸಗಿ ಆಸ್ಪತ್ರೆ ಮೀರಿಸುವಂತೆ ಹೈಟೆಕ್ ಸ್ಪರ್ಶ ಪಡೆದ ಮಕ್ಕಳ ವಾರ್ಡ್. ಐಸಿಯು ವಾರ್ಡ್ನಲ್ಲಿ ಮಕ್ಕಳನ್ನು ಆಕರ್ಷಿಸುವಂತೆ ಗೋಡೆಗಳಿಗೆ ಚಿತ್ರ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.